ನೋಡಪ್ಪ ಈಗ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ನಿಮ್ಮ ಹರೀಶ್ ಗೌಡ ಅಪೆಕ್ಸ್ ಬ್ಯಾಂಕ್ ಉಪಾಧ್ಯಕ್ಷ ಆದ, ನನ್ನನ್ನು ಬಿ ಜೆ ಪಿ ಜೊತೆ ಅವರೇ ಅಂತ ಭಾಳ ಜನ ಹೇಳಿದ್ರು. ನಾನು ಮುಖ್ಯಮಂತ್ರಿಗಳಿಗಾಗಲಿ ಸಹಕಾರ ಮಂತ್ರಿಗಳಿಗಾಗಲಿ ಅಲ್ಲಿರ್ತಕ್ಕಂಥೆಲ್ಲ ಹಿರಿಯ ಸಹಕಾರಿಗಳು ನನ್ನ ಮಗನ್ನ ಉಪಾಧ್ಯಕ್ಷನ ಮಾಡಿ ಅಂತ ಒಬ್ಬರ ಜೊತೆ ನಾನು ಮಾತಾಡಿಲ್ಲ. ಸಹಕಾರ ಕ್ಷೇತ್ರದಲ್ಲಿ ಹರೀಶ್ ಗೌಡನ್ನ ಉಪಾಧ್ಯಕ್ಷ ಮಾಡಬೇಕು ಅಂತೇಳಿ ಒಬ್ಬರೇ ಒಬ್ಬರ ಜೊತೆ, ಸಹಕಾರ ಸಚಿವರ ಜೊತೆ ಆಗಲಿ, ಮುಖ್ಯಮಂತ್ರಿಗಳ ಜೊತೆ ಆಗಲಿ, ನಮ್ಮ ಲಕ್ಷ್ಮಣ ಸವದಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಜೊತೆ ಆಗಲಿ, ಅಲ್ಲಿರ್ತಕ್ಕಂಥ ಹಿರಿಯ ರಾಜೇಂದ್ರ ಕುಮಾರ್ ಅವರು, ರಾಜಣ್ಣವರು, ಭಾಳ ಜನ ಇದ್ದಾರೆ, ಶಿವಾನಂದ ಪಾಟೀಲು, ಭಾಳ ಜನ ಇದ್ದಾರೆ, ಒಬ್ಬರ ಜೊತೆ ನಾನು ಉಪಾಧ್ಯಕ್ಷನ ಕೊಡಿ ನನ್ನ ಮಗನಿಗೆ ಅಂತ ನಾನು ಹೇಳಿಲ್ಲ. ಆದರೆ ಹಿರಿಯ ಸಹಕಾರಿಗಳು ಮಾಡಿದ್ದಾರೆ. ಯಾರು ಅದು ಅವ್ರ ಮನಸ್ಸಲ್ಲಿ ಏನೋ ಹೊಸದಾಗಿದೆ ಅಂದರೆ ಪರವಾಗಿಲ್ಲ. ಪ್ರಾರಂಭದಿಂದ ಹೇಳಿದ್ನಲ್ಲ, ಕಲಾಮಂದಿರದಲ್ಲಿ ಇಡೀ ಮೈಸೂರು ನಗರ ಜನತೆ ಮುಂದೆ ಘೋಷಣೆ ಮಾಡೋಯ್ತಾರೆ, ಧರಮ್ ಸಿಂಗ್ ಅವ್ರ ಜೊತೆ 15 ದ್ವಿಚದ ಮಾಡ್ತೀನಿ ಅಂತೇಳಿ. ಅವತ್ತು ಚಲುರಾಯ ಸ್ವಾಮಿಯವರು, ಜಮೀರ್ ಅವರು, ಯಾರ್ಯಾರು ಇವ್ರು ಸುತ್ತ ಇದ್ರು ಅವ್ರನ್ನೆಲ್ಲ ಮಾಡಿದ್ರು ನಾನು ಬಿಟ್ಟು. ಧರಮ್ ಸಿಂಗ್ ಅವ್ರ ಜೊತೆ, ಧರಮ್ ಸಿಂಗ್ ಅವ್ರ ಜೊತೆನೂ 20 ತಿಂಗಳು ಮಾಡ್ತಾರೆ, ಯಡಿಯೂರಪ್ಪನವ್ರ ಜೊತೆನೂ 20 ತಿಂಗಳು ಮಾಡ್ತಾರೆ, ನಾನು ಮಾತ್ರ ಆಗಿರಲ್ಲ ಅಂದ್ರೆ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ನಾನು ಯಾವತ್ತು ಮಂತ್ರಿಗಿರಿ ಸರ್ಕಾರ ಹೋದ ದಿನ ರಾಜ್ಯಪಾಲರ ಕಚೇರಿಗೆ ಕುಮಾರಸ್ವಾಮಿ ಅವ್ರ ಜೊತೆ ಹೋಗಿದ್ದು, ದೇವೇಗೌಡರ ಜೊತೆ ನಾವೆಲ್ಲ MLAಗಳು ಹೋಗಿದ್ದು, ಕುಮಾರಸ್ವಾಮಿ ಅವರು, ರೇವಣ್ಣವ್ರು ಎಲ್ಲರೂ ಕೂಡ ಇದ್ದದ್ದು. ಆವತ್ತು ರೇವಣ್ಣವರು, ಆವತ್ತು ಕುಮಾರಸ್ವಾಮಿ ಅವರು ಹೇಳಿದಾಗ ಹರೀಶ್ ಗೌಡರನ್ನ ಹುಣಸೂರು ನಿಲ್ಸಿ ಗೆಲ್ಲಿಸ್ಕತ್ತೀವಿ ಅಂತ ಹೇಳಿದಾಗ, ದಯಮಾಡಿ ನಾನು ನಿಲ್ಲಿಸಲ್ಲ, ನಿಮ್ಮ ಆಶೀರ್ವಾದ ಇರಲಿ ಸಾಕು ಅಂತ ಅವ್ರು ನೇರವಾಗಿ ಹೇಳ್ಬಿಟ್ಟು ಬಂದಿರ್ತಕ್ಕಂಥ ಒಬ್ಬ ರಾಜಕಾರಣಿ ನಾನು. ನೀವು ಅವತ್ತೇ, ಆವತ್ತಿಂದ ಇವತ್ತಿನವರೆಗೂ ನಾನು ಮಾತಾಡಿಲ್ಲ, ಆವತ್ತಿಂದ ಇವತ್ತಿನವರೆಗೂ ನಾನು ಮಾತಾಡಿಲ್ಲ, ಅವರು ಮಾತಾಡಿಲ್ಲ, ನಾನು ಮಾತಾಡಿಲ್ಲ. ನಾನು ಯಾಕೆ ಕೊಡಲಿ? ನಾನು ಆವತ್ತು ಕೊಟ್ಟಿಲ್ಲ, ನಾನು ಆವತ್ತು ಕೊಟ್ಟಿಲ್ಲ, ಯಾರ ಮೇಲೂ ನಾನು ದೋಷಾರೋಪಣೆ ಮಾಡಿಲ್ಲ, ನಾನು ಯಾವತ್ತೂ ಕೊಟ್ಟಿಲ್ಲ, ಇವತ್ತು ಕೊಡೋದಿಲ್ಲ. ಅದು ದೇವೇಗೌಡರು ಇಡೀ ದೇಶದಲ್ಲಿ ಅತ್ಯುತ್ತಮ ಪ್ರಧಾನಮಂತ್ರಿಗಳಾಗಿ ರಾಜಕೀಯದ ಇಂಚಿಂಚು ಎಲುಬೆಲು ಕೂಡ ತಿಳ್ಕೊಂಡಿರ್ತಕ್ಕಂಥ ನಾಯಕರು. ಅವ್ರಿಗೆ ಪ್ರತಿಯೊಂದು ಗೊತ್ತಿರ್ತಕ್ಕಂಥ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಇರುವಾಗ ನಾವು ಅವ್ರಿಗೆ ಹೇಳಬೇಕೇ ಇದು ಇದು ಅಂತ ಹೇಳ್ಬೇಕಾದಂತ ಅಗತ್ಯ ಇಲ್ಲ, ಅವ್ರಿಗೆ ಸಂಪೂರ್ಣ ಮಾಹಿತಿ. ಜನವರಿ 7ನೇ ತಾರೀಕು ಅಲ್ಟಿಮೇಟ್ ಒಂದು ಸಭೆ ಇರುತ್ತೆ, ಒಂದು ಸಭೆ ಬಳಿಕ ನಿರ್ಧಾರ ಕೈಗೊಳ್ತೀವಿ ಅಂತ. ಇವತ್ತು ಅಂತ ಮಹತ್ವದ ಒಂದು ನಿರ್ಣಾಯಕ ಸಭೆ.